ಸ್ನೇಹಿತರೆ ನಮಸ್ಕಾರ, ಡಿಜಿಟಲ್ ಅಸ್ತ್ರ ಚಾನೆಲ್ಗೆ ಸ್ವಾಗತ. ನಾನು ಅವಿನಾಶ್ ವಗರ್ನ. ಜನಾರ್ದನ ರೆಡ್ಡಿ ಗಣಿ ಧಣಿ ಮಾಜಿ ಸಚಿವ, ಗಂಗಾವತಿ ಶಾಸಕ, ಈಗ ರಾಜ್ಯ ರಾಜಕೀಯದಲ್ಲಿ ಮತ್ತೆ ಮುನ್ನೆಲೆಗೆ ಬಂದಂತೆ ಕಾಣ್ತಿದೆ. ಈಗ ಯಾಕೆ? ಈಗೇನು ಎಲೆಕ್ಷನ್ ಇಲ್ಲ, ಏನಿಲ್ಲ, ಈಗಾಗಲೇ ಬಿಜೆಪಿ ಬಿಟ್ಟಿದ್ದಾಯ್ತು, ತಮ್ಮದೇ ಪಕ್ಷ ಕಟ್ಟಿದ್ದಾಯ್ತು, ಶಾಸಕರಾಗಿ ಆಯ್ಕೆ ಆಗಿದ್ದು ಕೂಡ ಆಯ್ತು, ಈಗ ಯಾಕೆ ಸುದ್ದಿಯಲ್ಲಿದ್ದಾರೆ ಅಂತೀರಾ? ಎಸ್, ವಿಷಯ ಇದೆ. ಜನಾರ್ದನ್ ರೆಡ್ಡಿ ಘರ್ ವಾಪಸಿ ಮಾಡೋ ಸಾಧ್ಯತೆ ಇದೆ. ಘರ್ ವಾಪಸಿ ಅಂದರೆ ಅರ್ಥ ಆಗಲಿಲ್ವಾ? ಅಯ್ಯೋ, ಜನಾರ್ದನ್ ರೆಡ್ಡಿ ಮತ್ತೆ ಬಿಜೆಪಿಗೆ ಹೋಗ್ತಾರಂತೆ. ಹೌದಾ, ಯಾಕೆ ಅಂತ ಕೇಳ್ತಿದ್ರಾ? ಈ ಸ್ಟೋರಿ ನೋಡಿ ನಿಮಗೆ ಗೊತ್ತಾಗುತ್ತೆ. ಅದಕ್ಕೂ ಮುನ್ನ ನಮ್ಮ ಡಿಜಿಟಲ್ ಹಸ್ರ ಚಾನಲ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಲ್ಲ, ಫೇಸ್ಬುಕ್ನಲ್ಲಿ ಫಾಲೋ ಮಾಡಿಲ್ಲ ಅಂದರೆ ದಯವಿಟ್ಟು ಮಾಡಿ, ಎರಡರಲ್ಲೂ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಇಲ್ದಿದ್ರೆ ನಮ್ಮ ಹೊಸ ಹೊಸ ವೀಡಿಯೋಗಳನ್ನು ಮಿಸ್ ಮಾಡ್ಕೊಳ್ತೀರಿ. ಕರ್ನಾಟಕ ಬಿಜೆಪಿಗೆ ಹೊಸ ರಾಜ್ಯಾಧ್ಯಕ್ಷರು ಬಂದಿರೋದು ನಿಮಗೆ ಗೊತ್ತೇ ಇದೆ. ಬಿ ವೈ ವಿಜೇಂದ್ರ ಬಿಜೆಪಿ ಸಾರಥಿಯಾಗುತ್ತಲೇ ಜನಾರ್ದನ್ ರೆಡ್ಡಿ ಬಿಜೆಪಿಗೆ ವಾಪಸ್ ಹೋಗ್ತಾರೆ ಎಂಬ ಸುದ್ದಿ ದಟ್ಟವಾಗಿ ಕೇಳಿಬರ್ತಿದೆ. ಬಿಜೆಪಿಗೆ ಈಗ ಜನಾರ್ದನ್ ರೆಡ್ಡಿ ಜರೂರ್ ಅನಿವಾರ್ಯ, ಅದರಂತೆ ಜನಾರ್ದನ್ ರೆಡ್ಡಿಗೂ ಕೂಡ ಬಿಜೆಪಿ ಅನಿವಾರ್ಯ. ಬಳ್ಳಾರಿಯಲ್ಲಿ ಈಗ ಬಿಜೆಪಿ ನೆಲಕಚ್ಚಿದೆ. ಗಣಿ ಜಿಲ್ಲೆಯಲ್ಲಿ ಮತ್ತೆ ಪಕ್ಷವನ್ನು ಬಲಪಡಿಸಲು ಜನಾರ್ದನ್ ರೆಡ್ಡಿಯನ್ನು ಬಿಜೆಪಿ ಕಡೆ ಸೆಳೆಯುವ ಪ್ರಯತ್ನವನ್ನು ವಿಜೇಂದ್ರ ಮಾಡ್ತಿದ್ದಾರೆ ಎಂಬ ಮಾತುಗಳು ಕೇಳಿಬರ್ತಿವೆ. ವಿಧಾನಸಭಾ ಚುನಾವಣೆಗೂ ಮುನ್ನವಷ್ಟೇ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಎಂಬ ಸ್ವತಂತ್ರ ಪಕ್ಷ ಸ್ಥಾಪಿಸಿದ್ದ ಜನಾರ್ದನ್ ರೆಡ್ಡಿ ಗಂಗಾವತಿಯಲ್ಲಿ ಸ್ಪರ್ಧಿಸಿದ್ರು, ಗೆದ್ರು ಕೂಡ. ತಮ್ಮ ಪಕ್ಷದಿಂದ ಆಯ್ಕೆಯಾದ ಏಕೈಕ ಶಾಸಕ ಕೂಡ ಅವರು. ಹಲವು ಕಡೆ KRPP ಅಭ್ಯರ್ಥಿಗಳು ಎಲೆಕ್ಷನ್ಗೆ ನಿಂತಿದ್ರು, ಇದರಿಂದ ನಷ್ಟವಾಗಿದ್ದು ನೇರವಾಗಿ ಬಿಜೆಪಿಗೇನೆ. ಬಳ್ಳಾರಿ ನಗರ ಸೇರಿ ಹಲವು ಕ್ಷೇತ್ರಗಳಲ್ಲಿ ಬಿಜೆಪಿಯನ್ನು ಮೂರನೇ ಸ್ಥಾನಕ್ಕೆ ತಳ್ಳಿದ ಕೀರ್ತಿ KRPPಗೆ ಸಲ್ಲುತ್ತದೆ. ಇದರಿಂದ ಲೋಕಸಭಾ ಚುನಾವಣೆಯಲ್ಲಿ ಈ ತಪ್ಪು ಆಗದಂತೆ ಬಿಜೆಪಿ ಮುನ್ನೆಚ್ಚರಿಕೆ ವಹಿಸುತ್ತಿದೆ. ಹಿಂದೆ 2013 ಚುನಾವಣೆ ವೇಳೆ ಮಾಜಿ CM BS ಯಡಿಯೂರಪ್ಪ KJP ಕಟ್ಟಿಕೊಂಡಿದ್ರು. ಮಾಜಿ ಸಚಿವ B.ಶ್ರೀರಾಮುಲು BSR ಕಾಂಗ್ರೆಸ್ ಪಕ್ಷ ಕಟ್ಟಿಕೊಂಡು ಚುನಾವಣೆ ಎದುರಿಸಿದ್ರು. ಎರಡೂ ಪಕ್ಷಗಳು ಕೊಟ್ಟ ಏಟಿಗೆ ಬಿಜೆಪಿ ವಿಲವಿಲ ಒದ್ದಾಡಿತ್ತು. ಬಳಿಕ 2014 ಲೋಕಸಭಾ ಚುನಾವಣೆ ಹೊತ್ತಿಗೆ ಯಡಿಯೂರಪ್ಪ ಹಾಗೂ ಶ್ರೀರಾಮುಲು ಬಿಜೆಪಿಗೆ ಮರಳಿದರು. ಈಗ ಅದೇ ರೀತಿಯ ಘಟನೆ ರೀಕ್ರಿಯೇಟ್ ಆಗೋ ಸಾಧ್ಯತೆ ಇದೆ. ಜನಾರ್ದನ್ ರೆಡ್ಡಿ ಅವರು ಬಿಜೆಪಿಗೆ ವಾಪಸ್ ಆಗಬಹುದಾದ ನಿರೀಕ್ಷೆ ಕೂಡ ಹೆಚ್ಚಾಗಿದೆ. ಜನಾರ್ದನ್ ರೆಡ್ಡಿ ಪಕ್ಷ ತೊರೆದಿದ್ರು, ಆದರೆ ನರೇಂದ್ರ ಮೋದಿ, ಅಮಿತ್ ಶಾ, BS ಯಡಿಯೂರಪ್ಪ ಅವರ ಬಗ್ಗೆ ಯಾವುದೇ ರೀತಿ ವಾಗ್ದಾಳಿಯನ್ನು ಎಲ್ಲೂ ಕೂಡ ನಡೆಸಿದ್ದಿಲ್ಲ. ರಾಜ್ಯದ ಕೆಲವೊಂದು ನಾಯಕರ ವಿರುದ್ಧ ಮಾತಾಡಿದ್ದರೆ ಹೊರತು ಬಿಜೆಪಿ ಬಗ್ಗೆ ಅವರು ಯಾವತ್ತೂ ಅಸಮಾಧಾನ ವ್ಯಕ್ತಪಡಿಸಿರುವುದು ಕಂಡುಬಂದಿದ್ದಿಲ್ಲ. ಈ ಹಿನ್ನೆಲೆ ಅವರು ಪಕ್ಷದಿಂದ ಹೊರ ಹೋಗಿದ್ರೂ ಕೂಡ ಮಾನಸಿಕವಾಗಿ ಬಿಜೆಪಿ ಜೊತೆ ಇದ್ದಾರೆ ಎಂಬುದು ಕಂಡುಬರ್ತಿದೆ. ಯಡಿಯೂರಪ್ಪ ಅವರ ಬಗ್ಗೆ ಸಹಾನುಭೂತಿಯನ್ನು ಕೂಡ ಹಲವು ಬಾರಿ ಜನಾರ್ದನ್ ರೆಡ್ಡಿ ವ್ಯಕ್ತಪಡಿಸಿದ್ದಾರೆ. ಇದರಿಂದ ಅವರು ಬಿಜೆಪಿಗೆ ವಾಪಸ್ ಬರುವ ಸಾಧ್ಯತೆ ಇದೆ ಅಂತಲೇ ಹೇಳಲಾಗ್ತಿದೆ. ಇನ್ನು ಜನಾರ್ದನ್ ರೆಡ್ಡಿ ಬಿಜೆಪಿಗೆ ಬಂದರೆ ಬಳ್ಳಾರಿ, ಕೊಪ್ಪಳ, ಗದಗ ಹಾಗೂ ರಾಯಚೂರು ಜಿಲ್ಲೆಗಳಲ್ಲಿ ಕೇಸರಿ ಪಡೆ ಮತ್ತಷ್ಟು ಬಲಿಷ್ಠವಾಗಲಿದೆ. ಶ್ರೀರಾಮುಲು ಹಾಗೂ ಜನಾರ್ದನ್ ರೆಡ್ಡಿ ಒಂದಾದರೆ ಕಾಂಗ್ರೆಸ್ಸನ್ನು ಬಳ್ಳಾರಿ, ಕೊಪ್ಪಳ, ಗದಗ, ರಾಯಚೂರು, ಚಿತ್ರದುರ್ಗದಲ್ಲಿ ಸುಲಭವಾಗಿ ಮಣಿಸಬಹುದು ಅಂತ ಲೆಕ್ಕಾಚಾರದಲ್ಲಿ ಬಿಜೆಪಿ ಇದೆ. ಜನಾರ್ದನ್ ರೆಡ್ಡಿಯನ್ನು ಶತಾಯಗತಾಯ ಬಿಜೆಪಿಗೆ ಕರೆತರುವ ಪ್ರಯತ್ನಗಳು ನಡೆಯುತ್ತಿವೆ. ವಿಜೇಂದ್ರ ಜೊತೆ ಜನಾರ್ದನ್ ರೆಡ್ಡಿ ಚೆನ್ನಾಗಿರೋದ್ರಿಂದ ಈ ಪ್ರಯತ್ನ ಯಶಸ್ವಿ ಆಗುತ್ತದೆ ಎಂದೇ ಹೇಳಲಾಗ್ತಿದೆ. ನೋಡೋಣ ಏನಾಗುತ್ತೆ ಅಂತ. ಬಿಜೆಪಿಗೆ ಜನಾರ್ದನ್ ರೆಡ್ಡಿ ಅನಿವಾರ್ಯ ಆಗಿರ್ಬೋದು, ಆದರೆ ಜನಾರ್ದನ್ ರೆಡ್ಡಿಗೆ ಬಿಜೆಪಿ ಯಾಕೆ ಅನಿವಾರ್ಯ ಅಂತೀರಾ? ಹೌದು, ಇದೇ ಉತ್ತರ. ಏಕೈಕ ಶಾಸಕರನ್ನು ಇಟ್ಟುಕೊಂಡು ಸ್ವತಂತ್ರ ಪಕ್ಷ ನಡೆಸುವುದು ಸುಲಭದ ಮಾತಲ್ಲ. ಅದರಿಂದ ಜನಾರ್ದನ್ ರೆಡ್ಡಿ ಆಸರೆಯನ್ನು ಈಗಾಗಲೇ ಹುಡುಕ್ತಿದ್ದಾರೆ. ಅದಕ್ಕಾಗಿ ಅವರಿಗೆ BJP ಉತ್ತಮ ಆಯ್ಕೆ ಕೂಡ ಹೌದು. ಯಾಕಂದರೆ ಕೇಂದ್ರದಲ್ಲಿ BJP ಅಧಿಕಾರದಲ್ಲಿದ್ದು ತಮ್ಮ ವಿರುದ್ಧದ ಪ್ರಕರಣಗಳಲ್ಲಿಯೂ ಅನುಕೂಲ ಆಗಬಹುದು ಎಂಬ ಇರಾದೆಯಲ್ಲಿ ಜನಾರ್ದನ್ ರೆಡ್ಡಿ ಇದ್ದಂತೆ ಕಾಣ್ತಿದೆ. ನೋಡೋಣ ಮುಂದೆ ಏನಾಗುತ್ತೆ ಅಂತ. ಇದು ಡಿಜಿಟಲ್ ಅಸ್ತ್ರ ವಿಡಿಯೋ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಡಿಜಿಟಲ್ ಅಸ್ತ್ರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಧನ್ಯವಾದ.